ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ಪಿ ಎಸ್ ಸುಧೀಂದ್ರ ರಾವ್ ಅಂಥೇಳಿ, ಹಿರಿಯ ಮಾಧ್ಯಮ ವ್ಯಕ್ತಿ ಹಾಗೂ ಪ್ರಸ್ತುತ ರಾವ್ಸ್ ಅಕ್ಯಾಡೆಮಿಯ ನಿರ್ದೇಶಕ ಮಾಲೀಕ ಅಂತಲೂ ಹೇಳಬಹುದು. ರಾವ್ಸ್ ಅಕ್ಯಾಡೆಮಿ ಸರಿಸುಮಾರು 17 ವರ್ಷಗಳಿಂದ ರಾಜ್ಯದ ಉದ್ದಗಲಕ್ಕೂ ವ್ಯಾಪಿಸಿರುವ ರಾವ್ಸ್ ಅಕ್ಯಾಡೆಮಿಯ ಸಂಸ್ಥೆ ಪ್ರಸ್ತುತ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಪ್ರೀ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಪುಸ್ತಕಗಳನ್ನು ಪ್ರಚುರಪಡಿಸುತ್ತಿದೆ. ಈ ವಿಚಾರ ನಿಮಗೆಲ್ಲರಿಗೂ ತಿಳಿದಿರಬಹುದು. ಈಗ ನಾನು ನಿಮ್ಮೊಟ್ಟಿಗೆ ಮುಖ್ಯವಾಗಿ SSLC ವಿಚಾರದ ಬಗೆಗೆ ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ಳಲು ಬಯಸಿದ್ದೇನೆ. ಮಕ್ಕಳೇ, ಏನಪ್ಪ ಅಂತಂದರೆ SSLC ಅಂತಂದರೆ ಸೆಕೆಂಡ್ರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್. ಇದನ್ನು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡೋರು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರ್ತಕ್ಕಂತಹ ಸೈ ಸೆಕೆಂಡ್ರಿ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು ಪ್ರತಿ ವರ್ಷ ಮಕ್ಕಳಿಗೆ ಪಬ್ಲಿಕ್ ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ. ನಿಮ್ಮ ರೀತಿಯಲ್ಲೇ ಸರಿಸುಮಾರು 900,000 ಮಕ್ಕಳು ಈ ಪಬ್ಲಿಕ್ ಪರೀಕ್ಷೆಯನ್ನು ಪ್ರತಿ ವರ್ಷ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬರೆಯುತ್ತಾರೆ. ಪಬ್ಲಿಕ್ ಪರೀಕ್ಷೆ ಅನ್ನೋದಕ್ಕೆ ಏನಪ್ಪ ಹಲವಾರು ಅಂಶಗಳಿದೆ ಅನ್ನೋದನ್ನು ನಾನು ನಿಮಗೆ ವಿವರವಾಗಿ ತಿಳಿಸ್ತಾ ಹೋಗ್ತೇನೆ. ಈ 900,000 ವಿದ್ಯಾರ್ಥಿಗಳಿಗೂ ಪಬ್ಲಿಕ್ ಪರೀಕ್ಷೆಯನ್ನು ಏಕಕಾಲಕ್ಕೆ, ಅಂದರೆ ಕರ್ನಾಟಕ ರಾಜ್ಯದ 31 ಜಿಲ್ಲೆಯಲ್ಲಿಯೂ ಸಹ ಒಂದೇ ಟೈಮ್ನಲ್ಲಿ, ಒಂದೇ ವೇಳೆಯಲ್ಲಿ, ಒಂದೇ ದಿನದಂದು ಬೋರ್ಡ್ನವರು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಈ 900,000 ಮಕ್ಕಳು ಸಹ ಒಂದೇ ಪ್ರಶ್ನೆ ಪತ್ರಿಕೆಯನ್ನು ಎದುರಿಸ್ತಾರೆ. ಎಲ್ಲ ಮಕ್ಕಳಿಗೂ ಸೇಮ್ ಡಿಟೋ ಪಬ್ಲಿಕ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಬಂದಿರ್ತದೆ. ಸೊ ನೀವುಗಳು ಅದನ್ನು ಉತ್ತರ ಬರೀತೀರ, ಕೂತ್ಕೊಂಡು ನಿಗದಿಯಾದ ದಿವಸ ನಿಗದಿಯಾದ ವೇಳೆಯಲ್ಲಿ ಪರೀಕ್ಷೆ ಬರೀತೀರ. ಈ ಪ್ರಶ್ನೆ ಪತ್ರಿಕೆಯನ್ನು ಯಾರು ತಯಾರಿ ಮಾಡಿರ್ತಾರೆ ಯಾರು ಅನ್ನೋದು SSLC ಬೋರ್ಡ್ನಲ್ಲಿ ಕಾರ್ಯನಿರ್ವಹಿಸೋರಿಗೂ ಗೊತ್ತಿರಲ್ಲ. ಅಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ಈ ಪಬ್ಲಿಕ್ ಪರೀಕ್ಷೆ ನಡೆಸ್ತಾರೆ. ಈ ಪ್ರಶ್ನೆ ಪತ್ರಿಕೆ ಕರ್ನಾಟಕ ರಾಜ್ಯದಲ್ಲಂತೂ ಮುದ್ರಿತ ಆಗಿರಲ್ಲ, ಬೇರೆ ಯಾವುದೋ ರಾಜ್ಯ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಹೀಗೆ ಎಲ್ಲಿ ಅದು ಪ್ರಿಂಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಅಷ್ಟು ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಸೊ ಈ ಪ್ರಶ್ನೆ ಪತ್ರಿಕೆನ ನಿಮಗೆ ನಿಗದಿಯಾದ ದಿವಸದಂದು ಕೊಡ್ತಾರೆ. ಸೊ ನೀವೆಲ್ಲರೂ ಅದನ್ನು ಉತ್ತರ ಬರೀತಾ ಹೋಗ್ತೀರ. ನಂತರದಲ್ಲಿ ಆರೋ ಪರೀಕ್ಷೆ, ನಿಮಗೇನು ಐಚ್ಛಿಕ ವಿಷಯಗಳನ್ನ ಏನು ನೀವು ಆಯ್ಕೆ ಮಾಡ್ಕೊಂಡಿರ್ತೀರಿ, ಭಾಷಾ ವಿಚಾರ ಇರ್ಬೋದು, ಐಚ್ಛಿಕ ವಿಷಯಗಳಿರ್ಬೋದು, ಆರೋ ಸಬ್ಜೆಕ್ಟ್ಗೆ ನಿಗದಿಯಾದ ದಿನದಂದೇ ಪಬ್ಲಿಕ್ ಪರೀಕ್ಷೆನ 31 ಜಿಲ್ಲೆಯ ಸರಿಸುಮಾರು 1,000+ ಕೇಂದ್ರಗಳಲ್ಲಿ ಬೋರ್ಡ್ನವರು ಭಾಳ ಕಡ್ಡಾಯವಾಗಿ ತುಂಬ ಎಲ್ಲ ಕೇರ್ ತಗೊಂಡು ಅದ್ಭುತವಾಗಿ ಪರೀಕ್ಷೆ ನಡೆಸ್ತಾರೆ. ಈ ಪಬ್ಲಿಕ್ ಪರೀಕ್ಷೆಯನ್ನು ನಿಗದಿತ ದಿನಾಂಕದಲ್ಲಿ ನೀವೆಲ್ಲರೂ ಬರೆದ ನಂತರ, ಇದು ಈಗ ನೀವು ಗುಲ್ಬರ್ಗ ಜಿಲ್ಲೆಯವರು ಇರ್ಬೋದು, ದಾವಣಗೆರೆ ಜಿಲ್ಲೆ ಇರ್ಬೋದು, ಮಂಗಳೂರಿನವ್ರು ಇರ್ಬೋದು, ಉಡುಪಿನವ್ರು ಇರ್ಬೋದು, ಅಥವಾ ಉತ್ತರ ಕನ್ನಡದವ್ರು ಇರ್ಬೋದು, ಹೀಗೆ ರಾಜ್ಯದ ಯಾವುದೇ ಜಿಲ್ಲೆಯ ವಿದ್ಯಾರ್ಥಿಗ ನೀವು ಆಗಿರ್ಬೋದು. ಆದರೆ 1ರಿಂದ 9ನೇ ಕ್ಲಾಸ್ ತನಕ ನಿಮಗೆ ಶಾಲಾ ಮಟ್ಟದಲ್ಲಿ ಯಾವ ರೀತಿ ನಿಮ್ಮ ಸ್ಕೂಲ್ನವರೇ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ನಿಮ್ಮನ್ನು ತಯಾರಿ ಮಾಡ್ತಾರೆ. ಬಟ್ ಈ ಪಬ್ಲಿಕ್ ಪರೀಕ್ಷೆನ ನಾನು ಈಗಾಗಲೇ ನಿಮ್ಗೆ ಹೇಳದಂತೆ ಯಾರು ಸಿದ್ಧ ಮಾಡ್ತಾರೆ, ಎಲ್ಲಿ ಸಿದ್ಧ ಆಗುತ್ತೆ ಪ್ರಶ್ನೆ ಪತ್ರಿಕೆ ಅನ್ನೋದು ತುಂಬ ಗೋಪ್ಯವಾಗಿರುತ್ತೆ, ಯಾರಿಗೂ ಗೊತ್ತಿರಲ್ಲ. ಸೊ ನೀವು ಬರೆದ ನಂತರ ನಿಮ್ಮ ಉತ್ತರ ಪತ್ರಿಕೆಗಳು ನಿಮ್ಮ ಮೇಷಗಳಿಗಂತೂ ಖಂಡಿತ ಬರಲ್ಲ. ನಿಮ್ಗೆ ಯಾರೋ 1ರಿಂದ 10ನೇ ತರಗತಿ ತನಕ ಪಾಠ ಪ್ರವಚನ ಮಾಡಿರ್ತಾರೆ ಅವ್ರಿಗೆ ಈ ಪ್ರಶ್ನೆ ಪತ್ರಿಕೆನ, ಈ ಉತ್ತರ ಪತ್ರಿಕೆನ ಮೌಲ್ಯಮಾಪನಕ್ಕೆ ಅವ್ರಿಗೆ ಬರೋದಿಲ್ಲ. ಇದು ಎಲ್ಲೆಲ್ಲಿ ಬೇರೆ ಬೇರೆ ಕೇಂದ್ರಗಳಲ್ಲಿ ಏನು ವ್ಯಾಲ್ಯೂಯೇಷನ್ ಮಾಡಿಸ್ತಾರೆ ಬೋರ್ಡ್ನವರು ಅವ್ರಿಗೆ ಗೊತ್ತಿರುತ್ತೆ. ಅಲ್ಲಿ ನಿಮ್ಮ ಮೌಲ್ಯಮಾಪನ, ನಿಮ್ಮ ಉತ್ತರ ಪತ್ರಿಕೆ ಮೌಲ್ಯಮಾಪನ ನಡೆಯುತ್ತೆ. ನಂತರದಲ್ಲಿ ನೀವೆಲ್ಲರೂ ಖುಷಿಯಾಗಿ ಪರೀಕ್ಷೆ ಬರೆದಿರ್ತೀರ. ಮಾರ್ಚ್ ಏಪ್ರಿಲ್ನಲ್ಲಿ ಪರೀಕ್ಷೆ ಮುಗಿದೋಗುತ್ತೆ. ನಂತರದಲ್ಲಿ ನಿಮಗೆ ಮೇ ತಿಂಗಳಲ್ಲಿ ನಿಮಗೆ ನಿಮ್ಮದು ಒಂದು ಮಾರ್ಕ್ಸ್ ಕಾರ್ಡ್ ಬರ್ತದೆ. ಆ ಮಾರ್ಕ್ಸ್ ಕಾರ್ಡನ್ನ ನೀವು ಕೈ ಹಿಡ್ಕೊಂಡು ಜಂಪ್ ಮಾಡ್ತೀರ. ಯಾಕೆಂತಂದರೆ ನೀವು ಯು ವುಡ್ ಹವ್ ಕಮ್ ವಿತ್ ಫ್ಲೈಯಿಂಗ್ ಕಲರ್ಸ್ ಇನ್ ಯುವರ್ ಎಕ್ಸಾಮಿನೇಷನ್. ತುಂಬ ಅತ್ಯುತ್ತಮವಾಗಿ ಪರೀಕ್ಷೆಯಲ್ಲಿ ಬರೆದು ಒಳ್ಳೆಯ ಅಂಕ ಗಳಿಸಿ ಪಾಸಾಗಿರ್ತೀರ. ಈ ಮಾರ್ಕ್ಸ್ ಕಾರ್ಡು ನಿಮ್ಮ ಜೀವನದಲ್ಲಿ ತುಂಬ ಮೌಲ್ಯಯುತವಾದದ್ದು. ನೀವು ಎಷ್ಟೇ ಜೀವನದಲ್ಲಿ ನೀವು ಏನೇ ಸಂಪಾದನೆ ಮಾಡ್ಬೋದು, ಎಷ್ಟೇ ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದು, ಆ ಕೋಟಿ ರೂಪಾಯಿಗೂ ಇದು ಸರಿಸಮ ಅಲ್ಲ. ಅಷ್ಟೊಂದು ಬೆಲೆ ಬಾಳ್ತಕ್ಕಂಥ ನಿಮ್ಮ ಮಾರ್ಕ್ಸ್ ಕಾರ್ಡು. ಯಾಕಪ್ಪ ಈ SSLC ಮಾರ್ಕ್ಸ್ ಕಾರ್ಡ್ಗೆ ಇಷ್ಟು ಮಹತ್ವ ಅಂತಂದರೆ,
ಇದನ್ನು ತಯಾರಿ ಮಾಡಿಸ್ಕೊಡ್ತಕ್ಕಂಥವ್ರು ಎಸ್ ಎಸ್ ಎಲ್ ಸಿ ಬೋರ್ಡ್ನವರು. ನಿಮ್ಮ ಸ್ಕೂಲಿಗೆ ಬರ್ತದೆ, ನಿಮ್ಮ ರಿಸಲ್ಟ್ ಬಂದ ಮೇಲೆ ಈ ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ಮ ಫೋಟೋ ಇರ್ತದೆ, ನಿಮ್ಮ ಹೆಸರಿರುತ್ತೆ, ನಿಮ್ಮ ತಂದೆ ಹೆಸರಿರುತ್ತೆ, ನಿಮ್ಮ ತಾಯಿ ಹೆಸರಿರುತ್ತೆ, ಮುಖ್ಯವಾಗಿ ನೀವು ಹುಟ್ಟಿದ ದಿನಾಂಕ ಇರ್ತದೆ, ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ ಇದರಲ್ಲಿ. ನಂತರದಲ್ಲಿ ನೀವು ಸಿಗ್ನೇಚರ್ ಹಾಕಿರ್ತೀರ, ಯಾವ ಸ್ಕೂಲು ಅಂಥೇಳಿ ನಿಮ್ಮ ಸ್ಕೂಲ್ನವರು ಸೀಲ್ ಹಾಕಿಬಿಟ್ಟು ನಿಮಗೆ ಕೊಟ್ಟಿರ್ತಾರೆ. ಈ ಮಾರ್ಕ್ಸ್ ಕಾರ್ಡು ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ ಮಾರ್ಕ್ಸ್ ಕಾರ್ಡು. ಹೀಗಪ್ಪ ಅಂತಂದರೆ ನೀವು ನಂತರದಲ್ಲಿ ಪಿ ಯು ಸಿಗೆ ಹೋಗಬೇಕಾದ್ರೆ, ನಂತರ ಡಿಪ್ಲೊಮಾಗೆ ಹೋಗಬೇಕು ಅಂತಂದರೆ, ಏನೇ ಮುಂದಿನ ಶಿಕ್ಷಣಕ್ಕೆ ನೀವು ಹೋಗಬೇಕು ಅಂತಂದರೆ ನೀವು ಇದನ್ನು ಜೆರಾಕ್ಸ್ ಕಾಪಿನ ಎನ್ಕ್ಲೋಸ್ ಮಾಡಿ ಕೊಡ್ತಾ ಹೋಗಬೇಕು. ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಅದರಲ್ಲಿ ಕಂಪ್ಲೀಟ್ ಇರುತ್ತೆ. ನೀವು 6 ಸಬ್ಜೆಕ್ಟ್ನಲ್ಲಿ ಏನು ಮಾರ್ಕ್ಸ್ ಕಾರ್ಡ್ ತೊಗೊಂಡಿರ್ತೀರ, ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರ, ಎಷ್ಟು ಇದರಲ್ಲಿ ಪರ್ಸೆಂಟೇಜ್ನಿಂದ ಎ ಗ್ರೇಡು ಎ ಪ್ಲಸ್ ಗ್ರೇಡ್ ಅಂತ ತೊಗೊಂಡಿರ್ತೀರ, ಎಲ್ಲದನ್ನು ನಮೂದಿಸಿರ್ತಾರೆ. ನಿಮ್ಮ ಈಗಾಗಲೇ ಹೇಳ್ದಂಗೆ ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ನೀವು ಹುಟ್ಟಿದ ದಿನಾಂಕ, ನಿಮ್ಮ ಫೋಟೋ ಎಲ್ಲ ಇರ್ತದೆ, ನಿಮ್ಮ ಸ್ಕೂಲಿನ ಸೀಲ್ ಇರ್ತದೆ. ಸೊ ಈ ಮಾರ್ಕ್ಸ್ ಕಾರ್ಡು ನೀವು ಹಣ್ಣು ಹಣ್ಣು ಮುದುಕ ಆದ್ರೂ ಅದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಿಮ್ಮ ಜೀವನದಲ್ಲಿ. ಮುಂದೆ ಹೈಯರ್ ಸ್ಟಡೀಸಿಗೆ ನಿಮಗೆ ಹೆಲ್ಪ್ ಆಗ್ತದೆ, ಅಥವಾ ನೀವು ಇಮ್ಮಿಡಿಯೇಟಾಗಿ ಎಲ್ಲರೂ ಒಂದು ನೌಕರಿ ತೊಗೊಳ್ಬೇಕು ಅಂತಂದರೆ, ಇಮ್ಮಿಡಿಯೇಟಾಗಿ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗಬೇಕು ಅಂತಂದರೂ ಸಹ ಅವರು ಕಂಪ್ನಿಯವರು ನಿಮ್ಗೆ ಹೇಳ್ತಾರೆ, ಪ್ಲೀಸ್ ಎನ್ಕ್ಲೋಸ್ ಯುವರ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಕಾಪೀಸ್ ಅಂತ ಹೇಳ್ತಾರೆ. ಸೊ ಅದೇ ರೀತಿ ನೀವೇನಾದ್ರು ಮುಖ್ಯವಾಗಿ ಯಾವುದಾದ್ರು ಒಂದು ಒಳ್ಳೆಯ ಕೆಲಸಕ್ಕಾಗಿ ಅಥವಾ ಹೈಯರ್ ಸ್ಟಡೀಸ್ಗಾಗಲಿ ನೀವು ಫಾರಿನ್ಗೆ ಹೋಗಬೇಕು ಅಂತಂದಾಗ ನಿಮಗೆ ಪಾಸ್ಪೋರ್ಟ್ನ ಅವಶ್ಯಕತೆ ಇರುತ್ತೆ. ಪಾಸ್ಪೋರ್ಟ್ಗೂ ಗೌರ್ಮೆಂಟ್ ಆಫ್ ಇಂಡಿಯಾದವರು, ಸೆಂಟ್ರಲ್ ಗೌರ್ಮೆಂಟ್ನವರು ಪಾಸ್ಪೋರ್ಟ್ ಇಶ್ಯೂ ಮಾಡ್ತಾರೆ. ಆ ಪಾಸ್ಪೋರ್ಟ್ ತೊಗೊಳ್ಬೇಕಾದ್ರೂ ನೀವು ಅಲ್ಲೂ ಸಹ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ಎನ್ಕ್ಲೋಸ್ ಮಾಡಬೇಕು. ಹೀಗಾಗಿ ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಘಟ್ಟ ಅಂತಂದರೆ ಈ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್. ಈ ಎಕ್ಸಾಮಿನೇಷನ್ಗೆ ನೀವೇನು ಈಗೇನು 1-9 ಕ್ಲಾಸ್ ತನಕ ಯಾವ ರೀತಿ ಅಭ್ಯಾಸ ಮಾಡ್ಕೊಂಡು ಯಾವ ರೀತಿ ಓದ್ಕೊಂಡು ಬಂದಿದ್ದೀರಾ ಅಷ್ಟೇ ಗಮನ ಕೊಟ್ಟರು ಸಾಕು, ಹೆಚ್ಚಿಗೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಯಾಕೆಂತಂದರೆ ಇವತ್ತು ಟೆನ್ಷನ್ ಆಗೋದು ನಿಮ್ಮ ತಂದೆ ತಾಯಿಗಳು, ಯಾಕೆಂತಂದ್ರೆ ನಿಮ್ಮ ತಂದೆ ತಾಯಿಗಳನ್ನ ಕೇಳ್ತಾರೆ, ಅಕ್ಕಪಕ್ಕದ ಮನೆಯವ್ರು ಕೇಳ್ತಾರೆ, ನಿಮ್ಮ ಅಜ್ಜ ಅಜ್ಜಿ ಕೇಳ್ತಾರೆ, ನಿಮ್ಮ ನೆಂಟರು ಇಷ್ಟರು ಎಲ್ಲರೂ ನಿಮ್ಮ ತಂದೆ ತಾಯಿನ ಕೇಳಿ ಕೇಳಿ, ಓ ನಿಮ್ಮ ಮಗ ಈ ಸಲ ಎಸ್ ಎಸ್ ಎಲ್ ಸಿನ, ನಿಮ್ಮ ಮಗಳು ಎಸ್ ಎಸ್ ಎಲ್ ಸಿನ ಅಂಥೇಳಿ ಪದೇ ಪದೇ ಕೇಳೋದ್ರಿಂದ ನಿಮ್ಮ ತಂದೆ ತಾಯಿಗೂ ಟೆನ್ಷನ್ ಇರುತ್ತೆ, ಅವ್ರಿಗೂ ಯೋಚನೆ ಇರುತ್ತೆ, ನಮ್ಮ ಮಗ ಎಷ್ಟು ಹೇಗೆ ಮಾಡ್ತಾನೆ ಎಕ್ಸಾಮಿನೇಷನಲ್ಲಿ, ನನ್ನ ಮಗಳು ಯಾವ ರೀತಿ ಎಕ್ಸಾಮಿನೇಷನ್ ಫೇಸ್ ಮಾಡಿ ಎಷ್ಟು ಸ್ಕೋರ್ ಮಾಡ್ತಾಳೆ. ಸೊ ಈಗ ಈ ಎಸ್ ಎಸ್ ಎಲ್ ಸಿ ಇಷ್ಟೊಂದು ಮಹತ್ವ ಪಡ್ಕೊಂಡಿರೋದಕ್ಕೆ ಎಲ್ಲರೂ ಲಕ್ಷಾಂತರ ಜನ ಇನ್ವಾಲ್ವ್ ಆಗ್ತಾರೆ. ಈಗ ನೋಡಿ ನೀವು 900,000 ಜನ ಮಕ್ಕಳು, ನಿಮ್ಮ ತಂದೆ ತಾಯಿಗಳು, ಅವ್ರದ್ದು 18 ಲಕ್ಷ, ನಿಮ್ಮ ಸ್ಕೂಲ್ಗಳು, ನಿಮ್ಮ ಟೀಚರು, ನಿಮ್ಮ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು, ನೀವೆಲ್ಲಿ ಟ್ಯೂಷನ್ಗೆ ಹೋದರೆ ಅಲ್ಲಿಯವರು, ಹೀಗೆ ಲಕ್ಷಾಂತರ ಜನ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸರಿ ಸುಮಾರು 50-60 ಲಕ್ಷ ಜನ ಈ ಎಸ್ ಎಸ್ ಎಲ್ ಸಿಯನ್ನು ಇದರಲ್ಲಿ ಗುರುತಿಸ್ಕೊಂಡಿರ್ತಾರೆ, ಪ್ರತಿಯೊಬ್ಬರು ಅದರಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿರ್ತಾರೆ. ಯಾವ ರೀತಿ ಹೇಗೆ ಅನ್ನೋದನ್ನು, ಯಾವ ರೀತಿ ನೀವು ಮುಂದುವರಿಸಬೇಕು ನಿಮ್ಮ ವಿದ್ಯಾಭ್ಯಾಸನ, ಎಸ್ ಎಸ್ ಎಲ್ ಸಿನಲ್ಲಿ ಸ್ಕೋರ್ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲವೊಂದು ಟಿಪ್ಸ್ನ ನಾನು ನಿಮಗೆ ಸದ್ಯದಲ್ಲೇ ತಿಳಿಸ್ತೀನಿ.